ಹೆಲೋ ವೀಕ್ಷಕರೇ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೂಟ್ ರಬ್ಬಡಿ ಮಾಡೋಣ ಯಾವ ಫ್ರೂಟ್ ಅಂತ ಹೇಳಿ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಫಸ್ಟ್ ಇದು ರಬ್ಬಡಿನೂ ಇದು ನೋಡ್ರಿ ಫ್ರೂಟ್ ರಬಡಿ ಯಾವ ಥರ ಇದೆ ಫುಲ್ ಬಾಯಲ್ಲಿ ಈ ಥರ ದಾನೇದಾರ್ ಏನಂತಾರಲ್ಲ ಕಾಳು ನಮ್ಮ ಹತ್ತೈತಿ ಅಷ್ಟು ಟೇಸ್ಟಿ ಆಗೈತಿ ಮತ್ತು ನನ್ನ ಪ್ರೀವಿಯಸ್ ಸಮ್ಮರ್ ರೆಸಿಪೀಸನ್ನು ಚೆಕ್ ಮಾಡ್ಕೊಂಬಿಡ್ರಿ ಒಮ್ಮೆ ಮತ್ತು ಮುಂದಿನ ವೀಡಿಯೋಗೆ ಗಡ್ಬಡ್ ಐಸ್ ಕ್ರೀಮ್ ಯಾರ್ಯಾರು ಬೇಕು ಅಂತ ಪಟಕನೆ ಕಮೆಂಟ್ ಮಾಡ್ರಿ ಅದು ರೆಸಿಪಿ ನಾನು ನಿಮ್ಗೆ ಆಲ್ರೆಡಿ ಜಲ್ದಿ ಶೇರ್ ಮಾಡಿಬಿಡ್ತೀನಿ ಮತ್ತು ನಾವು ಇವತ್ತಿನ ವೀಡಿಯೋದಾಗ ಸೀತಾಫಲ್ ರಬ್ಬಡಿ ಮಾಡತ್ತೀವಿ ನಡೀರಿ ಸೀತಾಫಲ್ ರಬ್ಬಡಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪ್ಯಾನ್ದಲ್ಲಿ ನಾನು ಎರಡು ಕಪ್ನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಈ ಹಾಲು ಏನೈತೆಲ್ಲ ಚೆನ್ನಾಗಿ ನಾವು ಕುದಿಸ್ಬೇಕು ಇದನ್ನು ನಾನು ಆಲ್ರೆಡಿ ಮಮ್ಮಿಗೆ ಬಾಯ್ಲ್ ಮಾಡಿಟ್ಟುಕೊಂಡಿರುವಂಥ ಹಾಲು ಮತ್ತು ರೂಮ್ ಟೆಂಪ್ರೇಚರಿಗೆ ಬಂದೇತಿದ್ದು ಅವಾಗ ನಾನು ಇದನ್ನು ಮತ್ತೆ ವಾಪಸ್ ಇದನ್ನು ಕಾಸಾಕತ್ತೀನಿ ಅದು ಸ್ವಲ್ಪ ಜಾಸ್ತಿ ತಿಕ್ಕಾಗಿ ಈ ಥರ ಕನ್ವರ್ಟ್ ಆಗ್ತೈತಿ ಮತ್ತು ಇದೇನೈತೆಲ್ಲ ನಾವು ಈ ಥರ ಕುದಿಸ್ಕೊತಾನೆ ಹೋಗಬೇಕು ಇದು ಎರಡು ಕಪ್ ಏನು ಅಷ್ಟು ಹಾಲು ಹಾಕಿನಲ್ಲ ಇದು ಅರ್ಧ ಕಪ್ ಆಗೋ ತನಕ ನಾನು ಇದನ್ನು ಕುದಿಸ್ಬೇಕು ನಾನು ಕುದಿಸಾತೀನಿ ಈಗ ಈ ಥರ ಏನಿದೆ ಕೆನೆ ಮತ್ತು ಇದು ಇದನ್ನು ಪ್ರೆಸ್ ಮಾಡ್ಕೊತ ಹೋಗಬೇಕು ಅದು ಆಮೇಲೆ ಮತ್ತು ದಂಡಿಗೆ ಏನು ಹತ್ತೈತ್ಲ ಕಡಾಯಗಾಗ್ಲಿ ನಿಮ್ಮ ಪ್ಯಾನ್ಗಾಗಲಿ ಇದು ಈ ಥರ ಮಾಡೋತ್ತಿಕೆ ಅದನ್ನು ಈ ಥರ ಕೆದರೆ ಕೆದ್ರೆ ತೆಗೀರಿ ಇದೇ ನಮ್ಮದು ಏನು ರಬ್ಬಡಿ ಆಗ್ತೈತಲ್ಲ ಭಾರಿ ಮಸ್ತ್ ಆಗ್ತೈತಿ ಬಾಯಲ್ಲಿ ಫುಲ್ ಕಾಳು ಕಾಳು ಥರ ದಾನೇ ದಾರ ಹತ್ತೈತಿ ಅಂತ ಹೇಳ್ತಾರಲ್ಲ ಆ ಥರ ಆಗ್ತೈತಿ ಇದು ನೀವು ನೋಡ್ತಾ ಇರ್ಬೋದು ಇದು ಎಷ್ಟು ಈಗ ಆಲ್ರೆಡಿ ಸ್ವಲ್ಪ ಹಾಫ್ ಆಗಿತ್ತು ಮತ್ತು ಕಲರ್ ಸುತ್ತಕೂ ಚೇಂಜ್ ಆಗೈತಿ ನಾ ಏನೂ ಹಾಕಿಲ್ಲ ಇದ್ರೊಳಗೆ ಬರೀ ಹಾಲನ್ನು ಕುದಿಸ್ಸಾತೀನಿ ಮತ್ತು ನಡು ನಡ್ಬಾರ್ದು ಈ ಥರ ಮಿಕ್ಸ್ ಮಾಡ್ಕೊತ ಹೋಗಬೇಕು ಹಾಗೆ ಬಿಟ್ಟು ಇದನ್ನು ಹೋಗಿಬಿಡ್ಬಾರ್ದು ಎಲ್ಲರೆ ಈ ಥರ ಮಿಕ್ಸ್ ಮಾಡ್ಕೊತೇ ಇರಬೇಕು ನಡ್ವರ್ಕ್ ನಡ್ವರ್ಕ್ ಈ ಥರ ಒಂದರಿಂದ ಎರಡು ನಿಮಿಷ ಥರ ಮಿಕ್ಸ್ ಮಾಡ್ಕೊತೇ ಇರಬೇಕು ಇದು ಎರಡು ಕಪ್ನಷ್ಟು ಇರುವ ಹಾಲು ಅರ್ಧ ಕಪ್ ಆಗೋ ಅಷ್ಟು ತನಕ ಕುದಿಸ್ಕೋಬೇಕು ಆಗಿದೆ ಆಲ್ಮೋಸ್ಟ್ ಮತ್ತು ಇದರಲ್ಲಿ ನಾನು ತ್ರೀ ಟೇಬಲ್ ಸ್ಪೂನಷ್ಟು ಸಕ್ರೆ ಪುಡಿಯನ್ನು ಹಾಕಾಕತ್ತೀನಿ ನೀವು ಬೇಕಂದರೆ ಡೈರೆಕ್ಟ್ ಸಕ್ಕರೆನೂ ಕೂಡ ಹಾಕ್ಬೋದು ಇದು ಜಲ್ದಿ ಕರಗಲಿ ಅಂಥೇಳಿ ಸಕ್ರೆ ಪುಡಿಯನ್ನು ಹಾಕಾಕತ್ತೀನಿ ಮತ್ತು ನಾವು ಇದು ಸಕ್ಕರೆ ಇದರಲ್ಲಿ ಜಾಸ್ತಿ ಹಾಕೋದು ಬೇಕಾಗಿಲ್ಲ ನಾವು ಸೀತಾಫಲನ್ನ ಹಾಕೋರಿದೀವಿ ಸೊ ಅದಕ್ಕೆ ಸೀತಾಫಲದ ಟೇಸ್ಟ್ ಜಾಸ್ತಿ ಇರಲಿ ಮತ್ತು ಶುಗರದ ಕ್ವಾಂಟಿಟಿ ಕಡಿಮೆ ಇರಲಿ ಅಂಥೇಳಿ ನಾನು ಹಾಕಾಕತ್ತೀನಿ ಬೇಕಂದರೆ ನೀವು ಕೆಜಿಗೆ ಕೂಡ ಹಾಕ್ಬೋದು ಈಗ ನೀವು ನೋಡ್ತಾ ಇರ್ಬೋದು ಇದು ಎಷ್ಟು ಗಟ್ಟಿಯಾಗಿದೆ ಫುಲ್ ರಬಡಿ ಆಲ್ಮೋಸ್ಟ್ ರೆಡಿ ಆಗಕತ್ತೈತಿ ನೀವು ನೋಡ್ತಾ ಇರ್ಬೋದು ಇದಾಗಿದೆ ಈಗ ಇದು ನೋಡ್ರಿ ಎಷ್ಟು ತಿಕ್ಕಾಗಿದೆ ಈ ಥರ ಕಾಳು ಕಾಳು ನಮ್ನಿ ಈ ಥರ ಕಾಣ್ಬೇಕಿದ್ರು ರಬ್ಬಡಿ ರೆಡಿ ಆಯ್ತು ಈಗ ಮತ್ತು ಇಷ್ಟು ಆದ ನಂತರ ಸಾಕು ಇದು ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಅಷ್ಟೇ ಬಿಟ್ಬಿಡೋಣ ಈಗ ಸೀತಾಫಲ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜದ್ದು ಸೀತಾಫಲ್ ತೊಗೊಂಡಿದ್ದೀನಿ ಇದರದ್ದು ಏನಿದಾವಲ್ಲ ಎಲ್ಲ ಪಲ್ಪ್ ನಾವು ಸಪ್ರೇಟ್ ಮಾಡ್ಕೊ ಯಾವ ಥರ ಸಪ್ರೇಟ್ ಅಂತ ಹೇಳಿ ವೇ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಈ ಥರ ಸೀತಾಫಲದೆಲ್ಲ ತೊಗೊಂಡಾಯಿತು ಒಂದು ಅರ್ಧ ಕಪ್ನಷ್ಟು ಇದು ಕುದಿಸಿಟ್ಟುಕೊಂಡಿರುವಂಥ ಮತ್ತು ಫ್ರಿಜ್ನಲ್ಲಿ ಇಟ್ಟಿರುವಂಥ ಹಾಲು ಕೋಲ್ಡ್ ಮಿಲ್ಕ್ ಐತಿದು ಇದರಲ್ಲಿ ಹಾಕಿ ಈ ಥರ ವಿಸ್ಕ್ ಮಾಡ್ತಾಯಿದ್ದೀನಿ ಬೇಕಂದ್ರೆ ನಿಮ್ಮ ಕಡೆ ವಿಸ್ಕರ್ ಇರಲಿಲ್ಲ ಅಂದರೆ ಫೋರ್ಕ್ ಕೂಡೋದಿಂದ ನೀವು ಮಾಡ್ಬೋದು ಈ ಥರ ವಿಸ್ಕ್ ಮಾಡಿ ಇದು ಏನು ಇದ್ರದ್ದು ಬೀಜ ಅದಾವಲ್ಲ ಇದನ್ನು ಸಪ್ರೇಟ್ ಮಾಡಿಬಿಡೋನು ಈ ಥರ ಕೈಯಿಂದ ಕೂಡಿ ಈಗ ಲಾಸ್ಟಿಗೆ ಬಿಚ್ಚಿ ಆದ ನಂತರ ಇದು ವಿಸ್ ಬಿಡ್ಬೋದು ಆಮೇಲೆ ಇದೇ ಥರ ಏನೋ ಸ್ವಲ್ಪ ವಿಸ್ ಮಾಡೋಣ ಸ್ವಲ್ಪ ಇದು ಗಟ್ಟಿ ಗಟ್ಟಿ ಇರುತ್ತಲ್ಲ ಸ್ವಲ್ಪ ಇದು ಆಗಿಬಿಡ್ತೈತಿ ಸ್ಮೂತ್ ಕೂಡ ಆಗ್ತೈತಿ ಮತ್ತು ಆಮೇಲೆ ಸ್ವಲ್ಪ ಅರ್ಧ ಅರ್ಧ ಹಾಫ್ ಬ್ರೇಕ್ ಕೂಡ ಆಗ್ತವೆ ಫುಲ್ ಗ್ರೈಂಡ್ ಮಾಡುವಂಥ ನೆಸಿಟಿ ಇಲ್ಲ ಇದೇ ಥರ ಚಲೋ ಹತ್ತೈತಿ ಮತ್ತು ಇದೇನು ನಮ್ದು ರೆಬಡಿ ಆಗಿದೆಯಲ್ಲ ರೆಡಿ ಆಗಿದೆ ಫುಲ್ ಕೋಲ್ಡ್ ಅಂದರೆ ರೂಮ್ ಟೆಂಪ್ರೇಚರ್ ಆಗಬೇಕು ಅದಾದ ನಂತರ ನಾವು ಇದು ಇದು ಸೀತಾಫಲದ ಪಲ್ಪ್ ಜೊತೆಗೆ ಮಿಕ್ಸ್ ಮಾಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದು ಕಂಪ್ಲೀಟ್ಲಿ ರೆಡಿಯಾಗಿದೆ ಇದರಲ್ಲಿ ಭಾಳ ಇಂಗ್ರೀಡಿಯೆಂಟ್ಸ್ ಕೂಡ ಹತ್ತೋದಿಲ್ಲ ಸೀತಾಫಲ ರಬಡಿ ಮಾಡಬೇಕಾದ್ರೆ ಇದನ್ನ ಈಗ ಸರ್ವಿಂಗ್ ಬೌಲ್ದಲ್ಲಿ ಹಾಕಾಕತ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಮತ್ತು ಇಕ್ಕ ಮತ್ತು ಈ ಥರ ಕಾಳು ಕಾಳು ನಮ್ನಿ ಆಗಿದೆ ಇದನ್ನು ಆಮೇಲೆ ಗೋಡಂಬಿದ ಸಾರಿ ಬದಾಮದ ಸ್ಲೈಸನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಗೋಡಂಬಿ ಪಿಸ್ತಾ ಏನೇ ಬೇಕಾದರೂ ನಿಮಗೆ ಇಷ್ಟವಾಗಿರೋಂಥ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ಸರ್ವ್ ಮಾಡ್ಬೋದು ನೋಡಿರಿ ಎಷ್ಟು ಮಸ್ತ್ ಆಗೈತೆ ರಬ್ರಿ ಸೀ ರಬ್ಬಡಿ ಸೊ ಇದು ಹೊಸದ ಐತಿ ಅಂತ ಹೇಳಿ ಅನ್ಕೊಂತೀನಿ ನೀವು ಇನ್ನೂ ತನಕ ಒಮ್ಮೆ ಟ್ರೈ ಮಾಡಿದ್ದಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿರಿ ಮತ್ತು ನಾನು ಪ್ರೀವಿಯಸ್ ವಿಡಿಯೋಸ್ ಸಮ್ಮರ್ ರೆಸಿಪೀಸ್ ಆಗಲಿ ಯಾವುದೇ ಎಲ್ಲ ಮಸ್ತ್ ಮಸ್ತನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಸೊ ನೀವು ಇನ್ನೂ ತನಕ ನೋಡಿದ್ದಿಲ್ಲ ಅಂದರೆ ಪಟಾಪಟ ನೋಡ್ರಿ ಮತ್ತು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ನಮಸ್ಕಾರ ಧನ್ಯವಾದಗಳು ಮುಂದಿನ ವೀಡಿಯೋ ಗಡ್ಬಡ್ ಐಸ್ ಕ್ರೀಮ್ ಬರ್ತೈತಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್